ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಜನಮನ್ನಣೆ ಸಿಗ್ತಾ ಇದೆ. ಇನ್ನು ವಿಪಕ್ಷಗಳು ಕೂಡ ಗ್ಯಾರಂಟಿಗಳ ಜಾರಿಗೆ ದಬ್ಬಿಬ್ಬಾಗಿದ್ದಾರೆ. ಶಾಸಕರು ಗ್ಯಾರಂಟಿ ಸೌಲಭ್ಯವನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಐದು ಗ್ಯಾರಂಟಿಗಳಿಂದ ಈಗಾಗಲೇ ಸರ್ಕಾರಕ್ಕೆ ಜನಮನ್ನಣೆ ಸಿಗ್ತಾ ಇದೆ. ಇನ್ನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುವಂತಹ ಬೆನ್ನಲೆ ಈಗಾಗಲೇ ವಿಪಕ್ಷಗಳು ಕೂಡ ತಬ್ಬಿಬ್ಬಾಗಿದ್ದಾರೆ. ಈ ಕುರಿತಾಗಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಗ್ಯಾರಂಟಿ ಸೌಲಭ್ಯವನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ಇನ್ನು ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಕುರಿತಾಗಿ ಸೂಚನೆಯನ್ನ ನೀಡಿದ್ದಾರೆ. ಬಹಿರಂಗವಾಗಿ ಮಾತನಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಲಹೆಯನ್ನ ನೀಡಿದ್ದಾರೆ. ಸನಾಯಗಾಗ್ಲೇ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಗ್ಯಾರಂಟಿಗಳನ್ನ ಜಾರಿಗೆ ತಂದಿರುವ ಮೂಲಕ ವಿರೋಧ ಪಕ್ಷಗಳಿಗೆ ಸಾಕಷ್ಟು ತಬ್ಬಿಬ್ಬಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನ ಯಾವುದೇ ರೀತಿ ಶಾಸಕರಿರಬಹುದು ಅಥವಾ ಸಚಿವರು ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಸಿದ್ದರಾಮಯ್ಯ ಖಡಕ್ ಆಗಿ ಸೂಚನೆಯನ್ನ ನೀಡಿರುವಂತದ್ದು. ಬಹಿರಂಗವಾಗಿ ಮಾತನಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಡಿ, ಬಹಿರಂಗವಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮೂಲಕ ಸರ್ಕಾರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಗಳನ್ನ ಮಾಡಬಾರದು ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಐದು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಈಗಾಗಲೇ ಜನರು ಒಂದಷ್ಟು ರೀತಿಯಾಗಿ ತಮ್ಮ ಯಾವ ರೀತಿಯ ಸರ್ಕಾರ ಜಾರಿಗೆ ತರ್ತಾ ಇರುವಂತಹ ಗ್ಯಾರಂಟಿಗಳಿಂದಾಗಿ ಉಪಯೋಗ ಆಗ್ತಾ ಇದೆ ಜನರಿಗೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಜನಮನ್ನಣೆ ಸಿಗ್ತಾ ಇದೆ. ಇನ್ನು ವಿಪಕ್ಷಗಳು ಕೂಡ ಗ್ಯಾರಂಟಿಗಳ ಜಾರಿಗೆ ಸಾಕಷ್ಟು ತಬ್ಬಿಬ್ಬಾಗ್ತಿದ್ದಾರೆ. ಹಾಗಾಗಿ ಇದನ್ನ ನಾವು ಉಪಯೋಗಿಸ್ಕೋಬೇಕು ಹೊರತು ಸರ್ಕಾರದ ವಿರುದ್ಧ ಬೇರೆ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡೋ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನಿನ್ನೆಯಷ್ಟೇ ಸಿಎಲ್ಪಿ ಸಭೆ ಆಯೋಜನೆಯಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆದಿತ್ತು. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು, ಶಾಸಕರು, ಸಚಿವರು ಹಾಗೂ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಕೂಡ ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಅನುದಾನ ಹಂಚಿಕೆ ವಿಳಂಬವಾಗ್ತಾ ಇದೆ. ಅನುದಾನ ಹಂಚಿಕೆ ವಿಚಾರವನ್ನ ಸರಿ ಮಾಡೋಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರದು. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಮಾತನಾಡೋದಕ್ಕೆ ಸೂಚನೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಗ್ಯಾರಂಟಿಗಳಿಂದ ಈಗಾಗಲೇ ಅನುದಾನವನ್ನ ಹಂಚಿಕೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಾಲ ವಿಳಂಬವಾಗ್ತಾ ಇದೆ. ಅನುದಾನ ಹಂಚಿಕೆ ವಿಚಾರವನ್ನ ಆದಷ್ಟು ಬೇಗ ಸರಿ ಮಾಡೋಣ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು. ಜೊತೆಗೆ ಇದರ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಮಾತನಾಡೋದಕ್ಕೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿರುವಂತದ್ದು. ಸ್ವಲ್ಪ ದಿನ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಇದೇ ಸಂದರ್ಭದಲ್ಲಿ ಸಲಹೆಯನ್ನ ಕೂಡ ನೀಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡ್ತಾ ಇದೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುವಂತಹ ಬೆನ್ನಲ್ಲೇ ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ನಾಯಕರಿಗೆ, ಶಾಸಕರಿಗೆ, ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರು ಮಾಡುವಂತಹ ಹೇಳಿಕೆಗಳಿಂದ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ಗಳಾಗಬಾರದು, ಜೊತೆಗೆ ಬಹಿರಂಗವಾಗಿ ಯಾರು ಕೂಡ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರದು. ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಮಾತನಾಡಿ ಎಲ್ಲವನ್ನ ಕೂಡ ಬಗೆಹರಿಸಿಕೊಳ್ಬೇಕು ಅಂತ ಸಿಎಂ ಭಾಷಣದ ಸಂದರ್ಭದಲ್ಲಿ ಹೇಳಲಾಗಿದೆ. ಇನ್ನು ಭಾಷಣದ ಸಂದರ್ಭದಲ್ಲೇ ಕೆಲ ಸಚಿವರ ವಿರುದ್ಧ ಅಸಮಾಧಾನವನ್ನ ಶಾಸಕರು ಹೊರಹಾಕಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಎದ್ದು ನಿಂತು ಯಾವ ರೀತಿ ಸಚಿವರು ನಡೆದುಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಶಾಸಕರು ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಜೊತೆಗೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ತಾಳ್ಮೆ ಇದೆ, ಆದರೆ ಕೆಲ ಸಚಿವರು ವರ್ಗಾವಣೆ ವಿಚಾರದಲ್ಲೂ ಕೂಡ ನಾವು ಕೊಟ್ಟಂತಹ ಶಿಫಾರಸು ಪತ್ರಗಳಿಗೆ ಮನ್ನಣೆಯನ್ನ ನೀಡ್ತಾ ಇಲ್ಲ ಅಂತ ಕೂಡ
ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಬ್ಬ ಎಫ್ಡಿಎ ವರ್ಗಾವಣೆಗೂ ಕೂಡ ಯಾರೂ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ತಾಳ್ಮೆ ಇದೆ, ಹಾಗಾಗಿ ನಾವು ಕೂಡ ಅದರ ಬಗ್ಗೆ ಏನು ಮಾತನಾಡೋದಿಲ್ಲ. ಆದರೆ ಸರಿಯಾದಂತಹ ಸ್ಪಂದನೆಯನ್ನ ಸಚಿವರು ಮಾಡ್ತಾ ಇಲ್ಲ ಅಂತ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಎಫ್ಡಿಎ ವರ್ಗಾವಣೆಗೂ ಕೂಡ ಸಚಿವರು ಸ್ಪಂದನೆ ಮಾಡ್ತಿಲ್ಲ. ಕನಿಷ್ಠ ಸೌಜನ್ಯಕ್ಕಾದರೂ ಕಾಲ್ ರಿಸೀವ್ ಮಾಡಿ ಮಾತನಾಡ್ತಾ ಇಲ್ಲ. ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಸಚಿವರು ಕಾಲ್ ರಿಸೀವ್ ಮಾಡಿ ಮಾತನಾಡ್ತಾ ಇಲ್ಲ, ತುಂಬ ಬೇಕಾಬಿಟ್ಟಿಯಾಗಿ ನಮ್ಮನ್ನು ನಡೆಸಿಕೊಳ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನವನ್ನು ಕೂಡ ಶಾಸಕರು ಹೊರಹಾಕಿರುವಂಥದ್ದು. ನಾವುಗಳು ಕ್ಷೇತ್ರದ ಜನರಿಗೆ ಸ್ಪಂದನೆ ಮಾಡೋದು ಹೇಗೆ, ಈ ರೀತಿ ಸಚಿವರು ನಮ್ಮ ಬಳಿ ಸ್ಪಂದನೆ ಮಾಡಿದ್ರೆ, ಕಾಲ್ ರಿಸೀವ್ ಮಾಡದೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕ್ಷೇತ್ರದ ಜನರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಕೂಡ ಬರಲಿದೆ ಅಂತ ಅಸಮಾಧಾನವನ್ನ ಶಾಸಕರು ಹೊರಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ನಿನ್ನೆ ಸಾಕಷ್ಟು ಸಚಿವರ ವಿರುದ್ಧ ಕೂಡ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸಚಿವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಮತ್ತು ಯಾವ ರೀತಿ ಅವರು ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಶಾಸಕರು ಅಸಮಾಧಾನವನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಹೊರಹಾಕಿರುವಂಥದ್ದು. ಸಿಎಂ ಭಾಷಣದ ಸಂದರ್ಭದಲ್ಲೇ ಎದ್ದು ನಿಂತು ಕೆಲ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅನುದಾನದ ವಿಚಾರವಾಗಿ ನಮಗೂ ಕೂಡ ತಾಳ್ಮೆ ಇದೆ, ಆದರೆ ಕೆಲ ಸಚಿವರು ವರ್ಗಾವಣೆ ವಿಚಾರದಲ್ಲೂ ಕೂಡ ನಾವು ಕೊಟ್ಟಂತಹ ಶಿಫಾರಸು ಪತ್ರಗಳಿಗೆ ಮನ್ನಣೆಯನ್ನ ನೀಡ್ತಾ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು.